ಬ್ರೇಕಿಂಗ್ ನ್ಯೂಸ್. ಸಿಎಂ ಕುಮಾರಸ್ವಾಮಿ ರೈತರ ಸಾಲ ಮನ್ನಾದಿಂದ ಹಿಂದೆ ಸರಿಯಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡೇ ಮಾಡ್ತಾರೆ, ಬಹುಮತ ನೀಡಿದ್ರೆ 24 ಗಂಟೆ ಒಳಗಡೆ ರೈತರ ಸಾಲ ಮನ್ನಾ ಮಾಡ್ತಾ ಇದ್ರು. ರೈತರ ಸಾಲ ಮನ್ನಾ ಮಾಡೋದಾಗಿ ಕುಮಾರಸ್ವಾಮಿ ಹೇಳಿದ್ರು. ಕುಮಾರಸ್ವಾಮಿ ಆಶ್ವಾಸನೆಯ ಭಿತ್ತಿ ಪತ್ರವನ್ನ ಶಾಸಕ ಜಿಟಿ ದೇವೇಗೌಡ ತೋರಿಸಿದ್ದಾರೆ. ನಮಗೆ ಸಂಪೂರ್ಣ ಬಹುಮತ ಬಂದಿಲ್ಲ, ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಒಂದು ವಾರ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಸಿಎಂ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡೇ ಮಾಡ್ತಾರೆ. ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಈ ಒಂದು ಆಶಾವಾದವನ್ನ ನೀಡ್ತಾ ಇದ್ದಾರೆ, ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ. ಫೈನ್, ವೀಕ್ಷಕರು ಈಗಾಗಲೇ ಗಮನಿಸ್ತಾ ಇದ್ದೀರಿ, ಈ ಮುಂಚೆ ಕೂಡ ತಾವು ನೋಡಿದಿರಿ ಮಾಜಿ ಕೇಂದ್ರ ಸಚಿವ ಜಾಫರ್ ಷರೀಫ್ ಅವರ ಮಾತುಗಳು, ಹಿರಿಯ ಕಾಂಗ್ರೆಸ್ ನಾಯಕರ ಮಾತುಗಳನ್ನು ಗಮನಿಸಿದಾಗ ಬರೀ ರೈತರು ಮಾತ್ರ ಬಡವರಾ, ಬೇರೆ ಕ್ಷೇತ್ರದಲ್ಲಿ ಬಡವರು ಇಲ್ವಾ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮತವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಇವರು ಬೇಕಾದ ಹಾಗೆ ಪ್ರಚಾರ ಮಾಡ್ತಾರೆ ಅನ್ನೋ ಮಾತುಗಳನ್ನು ಒಬ್ಬ ಹಿರಿಯ ನಾಯಕರು ಹೇಳ್ತಾರೆ ಅಂತ ಹೇಳಿದರೆ, ಹಾಗಾದರೆ ನಮ್ಮ ಕತೆ ಏನು ಸ್ವಾಮಿ, ಇವರನ್ನು ನಂಬ್ಕೊಂಡು ವೋಟ್ ಮಾಡಿದ್ದೀವಲ್ಲ ಅನ್ನೋ ಮಾತುಗಳನ್ನು ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಬಹುಮತ ಬಂದಿದ್ದರೆ ಅವರು ಒಂದು 24 ಗಂಟೆಗಳಲ್ಲೇ ಮಾಡ್ತಾ ಇದ್ರು. ಈಗ ಸಮ್ಮಿಶ್ರ ಸರ್ಕಾರ ರಚನೆ ಆಗಿರೋ ಬೆನ್ನಲ್ಲೇ ಕೇವಲ 38 ಸ್ಥಾನಗಳನ್ನು ಗಳಿಸಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ವಾರ ಅವಕಾಶ ಕೊಡಿ, ಅದರಲ್ಲಿ ಅವರು ಖಂಡಿತವಾಗ್ಲೂ ಸಾಲ ಮನ್ನಾ ಮಾಡ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. 53 ಸಾವಿರ ಕೋಟಿ ಅಂತ ಹೇಳಿದರೆ ವೀಕ್ಷಕರೇ, ನಮ್ಮ ರಾಜ್ಯ ಬಜೆಟ್ ಮಂಡನೆಯ 1/4 ಭಾಗ ಅಂದರೆ ಕಾಲು ಭಾಗ. ಹಾಗಾಗಿ ಸಂಪನ್ಮೂಲ ಕ್ರೋಢೀಕರಣದಕ್ಕೂ ಕೂಡ ಯಾವ ರೀತಿ ಚಿಂತನೆ ಮಾಡ್ತಾರೆ ಅನ್ನೋದು ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಎಸ್ ವೀಕ್ಷಕರೇ, ಈ ವಿಚಾರವಾಗಿ ಗಮನ ಹಾಕಬೇಕಾಗತ್ತೆ. ಒಟ್ಟಿನಲ್ಲಿ ಬಹುಮತ ನೀಡಿದರೆ 24 ಗಂಟೆ ಒಳಗಡೆ ರೈತರ ಸಾಲ ಮನ್ನೆ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಈಗ ಜಿ ಟಿ ದೇವೇಗೌಡರ ಮಾತಿನ ವರಸೆ ಯಾವ ರೀತಿ ಇದೆ, ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಒಂದು ಕಡೆಯಲ್ಲಿ ಮಾಜಿ ಸಚಿವರು ಹೇಳ್ತಾ ಇದ್ದಾರೆ ಸಾಲ ಮನ್ನಾ ಮಾಡಿದರೆ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ ಅಂತಾರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸಾಲ ಮನ್ನಾ ಮಾಡದೇ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಸಮ್ಮಿಶ್ರ ಸರ್ಕಾರ ಇದೆ ಹೀಗಾಗಿ ಕಾಂಗ್ರೆಸ್ ನಾಯಕರ ಮುಲಾಜ್ನಲ್ಲಿದ್ದೇನೆ ಅಂತ ಹೇಳ್ತಿದ್ದಾರೆ, ಯಾವ್ದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೀರಿ ಸುರೇಶ್? ಖಂಡಿತವಾಗ್ಲೂ ರಾಘವ್, ಇವತ್ತು ಮೈಸೂರಿನಲ್ಲಿ JDS ಸೋತ ಅಭ್ಯರ್ಥಿಗಳು ಮತ್ತೆ ಗೆದ್ದ ಅಭ್ಯರ್ಥಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಹೇಳುವಂತದ್ದು ಜಿ ಟಿ ದೇವೇಗೌಡರು ಒಂದೇ ಮಾತು, ನಾವು ಸಾಲ ಮನ್ನಾ ಮಾಡ್ತೇವೆ ಅಂದ್ರೆ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡ್ತಾರೆ, ಆದ್ರೆ ಕೆಲವು ದಿನಗಳ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಸಾಲ ಮನ್ನಾ ಮಾಡೋದು 2-3 ದಿನ ತಡವಾಗ್ಬಹುದು, ಆದ್ರೆ ಹಾಗಂತ ಹೇಳಿ BJP ಅವರು ಪ್ರತಿಭಟನೆ ಮಾಡುವಂತದ್ದು ಬಂದ್ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ 1 ವಾರಗಳ ಕಾಲ ಈಗಾಗಲೇ ಅವಕಾಶವನ್ನ ಕೇಳಿದ್ದೇವೆ. ಆ 1 ವಾರವಾದ ನಂತರದಲ್ಲಿ ಅಂದ್ರೆ ನಾಳೆಯೇ ತಮ್ಮ ನಿರ್ಧಾರವನ್ನ ಕುಮಾರಸ್ವಾಮಿ ಒಂದು ಪ್ರಕಟ ಮಾಡಲಿದ್ದಾರೆ. ಅಲ್ಲಿಯವರೆಗೂ BJP ಅವರು ಯಾಕೆ ಇಷ್ಟೊಂದು ಆತುರದ ಒಂದು ನಿರ್ಧಾರವನ್ನ ಮಾಡ್ತಾ ಇದ್ದಾರೆ, ಜನರಿಗೆ ದಾರಿ ತಪ್ಪಿಸುವಂತ ಒಂದು ನಿರ್ಧಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಕೂಡ ಸಾಲ ಮನ್ನಾ ಮಾಡೋ ಒಂದು ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ, ಸಾಲ ಮನ್ನಾ ಮಾಡೇ ಮಾಡ್ತಾರೆ ಅನ್ನೋ ಒಂದು ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು. ಹಾಗಾಗಿ ಅವರ ಒಂದು ಶಾಸಕರ ಒಂದು ಸಭೆಯಲ್ಲೂ ಕೂಡ ಅಂದ್ರೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಶಾಸಕರ ಸಭೆಯಲ್ಲೂ ಕೂಡ 37 ಶಾಸಕರ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳಿರುವಂತದ್ದು ಸಾಲ ಮನ್ನಾ ಮಾಡೇ ಮಾಡ್ತೇವೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತು ಅದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಹೇಳ್ತಾ ಇದ್ದೇವೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಮಾತ್ರವಲ್ಲ, ನಾವು ಕೂಡ ಕಾಂಗ್ರೆಸ್ ನ ಸಮ್ಮಿಶ್ರ ಸರ್ಕಾರದಲ್ಲಿದ್ದೇವೆ ಅಂದ್ರೆ 24 ಗಂಟೆಗಳಲ್ಲಿ ನಾವು ಸಾಲವನ್ನ ಮಾಡ್ತೀವಿ ಅಂತ ಹೇಳಿದ್ವಿ, ಅದು ಸಂಪೂರ್ಣವಾದಂತ ಒಂದು ಬಹುಮತದೊಂದಿಗೆ ಬಂದಿದ್ರೆ. ಆದ್ರೆ ಇವಾಗ ನಾವು ಸಮ್ಮಿಶ್ರ ಸರ್ಕಾರದಲ್ಲಿದ್ದೇವೆ, ಹಾಗಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಕಾರಣ ಕಾಂಗ್ರೆಸ್ ನ ಒಂದು ಸಭೆಯನ್ನು ಕೂಡ ಮಾಡ್ಬೇಕಾಗತ್ತೆ, ಅವರ ಒಂದು ಮಾಹಿತಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಅವರನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಸಾಲ ಮನ್ನದ ವಿಚಾರವನ್ನ ನಾವು ಪ್ರಸ್ತಾಪ ಮಾಡ್ಬೇಕಾಗತ್ತೆ. ಹಾಗಾಗಿ ಈಗಾಗಲೇ ಎಲ್ಲಾ ರೀತಿಯ ಒಂದು ಸಂಪೂರ್ಣವಾದಂತ ಮಾಹಿತಿ ಈಗಾಗಲೇ ಕಲೆ ಹಾಕಿದ್ದಾರೆ. ಹಾಗಾಗಿ ನಾಳೆ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ತಾರೆ. 2-3 ದಿನ ತಡವಾದ್ರೂ ಕೂಡ ಸಾಲ ಮನ್ನಾ ಆಗೋದು ಖಚಿತ ಅಂತೇಳಿ ಜಿ ಟಿ ದೇವೇಗೌಡರು ಸ್ಪಷ್ಟಪಡಿಸಿರುವಂತದ್ದು ರಾಘವ್. ಓಕೆ, ಥ್ಯಾಂಕ್ ಯು ಸುರೇಶ್. ಕುಮಾರ್ ಅವರೊಂದು ಮಾತು ಹೇಳಿದ್ದಾರೆ, ನೀವು ಬಹುಮತ ಕೊಡಲಿಲ್ಲ, ಆ ಕಾರಣಕ್ಕೋಸ್ಕರ 24 ಗಂಟೆನ ಸಾಲ ಮನ್ನಾ ಮಾಡಕ್ಕಾಗಿಲ್ಲ ಅಂತಕ್ಕಂತ ವಿಚಾರ ಹೇಳದ್ರೆ ಹೊರತು ಅವರು ನಾನು ಸಾಲ ಮನ್ನಾ ಮಾಡ್ಲಿಕ್ಕೆ ಆಗದೇ ಇಲ್ಲ ಅಂತಕ್ಕಂತ ವಿಚಾರ ಅವರು ಹೇಳಲಿಲ್ಲ, ಯಾವ ಕ್ಷಣದಲ್ಲೂ ಕೂಡ ಅವರು ಹೇಳಲಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಸಂಪೂರ್ಣ ಸರ್ಕಾರ ರಚನೆ ಆಗಿದೆ, ಸಾಲ ಮನ್ನಾ ಮಾಡ್ತಕ್ಕಂತ ತೀರ್ಮಾನಕ್ಕೆ ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆನೂ ಕೂಡ ಮಾಡದೆ ಅವೊಂದು 24 ಗಂಟೆ ಟೈಮು ಕೊಡದೆ ಏಕಾಏಕಿ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಚಳುವಳಿಯನ್ನ ಮಾಡಲಿಕ್ಕೆ ತೀರ್ಮಾನ
ಕೈಗೊಂಡಿರ್ತಕ್ಕಂಥದ್ದನ್ನ ರೈತ ಸಂಘಟನೆಗಳೇ ಒಪ್ಪಲಿಲ್ಲ. ಯಾವುದೇ ರೈತ ಸಂಘಟನೆಗಳು ಕೂಡ ಅವರ ಬೆಂಬಲಕ್ಕೆ ನಿಲ್ಲಿಲ್ಲ. ಅದರಿಂದ ನಿನ್ನೆ ನಡೆದಿರ್ತಕ್ಕಂಥ